ಚೆನ್ನಾಗ್ ಬಂತು ಅಂತ ಎಲ್ಲ ಎನ್ಕರೇಜ್ ಮಾಡಿದ್ರು. ಆಕ್ಷನ್ಸ್ ಮತ್ತೆ ಆಕ್ಟಿಂಗ್ ಚೆನ್ನಾಗ್ ಬಂದಿದೆ ಅಂತ ಹೇಳಿದ್ದಾರೆ. ಸ್ಟೋರಿನು ಎಂಗೇಜಿಂಗ್ ಆಗಿದೆ ಅಂತಾನು ಹೇಳಿದ್ದಾರೆ. ಸ್ಟೋರಿನೇ ಮೇನ್ ಇನ್ನೊಂದು, ಅದು ಚೆನ್ನಾಗಿ ಎಂಗೇಜಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ನೋಡ್ಬೇಕು ಮುಂದೆ ದಿನದಲ್ಲಿ ಯಾವ ತರ, ಇನ್ನು ನೆಕ್ಸ್ಟ್ ಸಾಟರ್ಡೆ ಸಂಡೇಸ್ ಇದೆಯಲ್ಲ, ಅಲ್ಲಿ ಏನ್ ರೆಸ್ಪಾನ್ಸ್ ಬರುತ್ತೆ. ಇನ್ನು ಫಸ್ಟ್ 3 ಡೇಸ್ ಅಲ್ವಾ ಇಂಪಾರ್ಟೆಂಟ್, ಅದರಿಂದ ಫಸ್ಟ್ ಡೇ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸ್. ಇನ್ 2 ಡೇಸ್ ವೇಟ್ ಮಾಡ್ಬೇಕು. ಅಂದ್ರೆ ಸರ್, ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅವ್ರು ಕೇಮಿಯೋ ಮಾಡಿರೋದು ಗೆಸ್ಟ್ ರೋಲ್, ದಟ್ ಈಸ್ ಬಿಗ್ ಕಾಂಟ್ರಿಬ್ಯೂಷನ್. ಅಂದ್ರೆ ಹೊಸಬ್ರು ಸಿನಿಮಾಗೆ ಅಷ್ಟು ಬಂದು ಒಂದು ಗೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡೋದೇನಿದೆ ಅದು ಒಳ್ಳೆ ಕಾಂಟ್ರಿಬ್ಯೂಷನ್ ಹೆಲ್ಪ್ ಮಾಡೋದು. ಅವ್ರಿಗೆ ಅವ್ರು ಆಕ್ಚುಲಿ ಬೇರೆ ಶೂಟಿಂಗ್ ಅಲ್ಲಿ ಕಮಿಟ್ ಆಗಿದ್ದಾರೆ, ಬಿಸಿ ಇದ್ದಾರೆ, ಅದರಿಂದ ಬರಕ್ ಆಗಿಲ್ಲ ಅಷ್ಟೇ. ಮುಂದೆ ಸಾಟರ್ಡೆ ಸಂಡೇಸ್ ಅಲ್ಲಿ ಖಂಡಿತ ಅವರು ಬಂದು ಮಾತಾಡ್ತಾರೆ ಅದ್ರ ಬಗ್ಗೆ. ತುಂಬಾ ಖುಷಿ ಆಯ್ತು ಸರ್. ನಾನು ಆಕ್ಚುಲಿ ತುಂಬಾ ಭಯ ಆಯ್ತು ಈ ತರ ರೆಸ್ಪಾನ್ಸ್ ಬರುತ್ತೋ ಇಲ್ವೋ ಅಂತ. ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ ಈ ತರ ಎಲ್ಲ ಬಂದು ತಕ್ಕೊಂತಾರೆ, ಸೆಲ್ಫೀಸ್ ತಗೋತಾರೆ ಅಂತ ಅನ್ಕೊಂಡಿರೋದ್ಕಿಂತ ಮೀರೆ ಅಷ್ಟು ತುಂಬಾ ಖುಷಿ ಆಗಿದೆ. ಡೆಬ್ಯೂ ಸಿನಿಮಾದಲ್ಲಿ ಈ ತರ ರೆಸ್ಪಾನ್ಸ್ ನನಗೆ ಸಖತ್ ಖುಷಿ ಕೊಡ್ತು. ಏನು ಅದೇ ವೈರಲ್ ಆಗ್ತಾ ಇದೆ, ಅಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದೀನಲ್ಲ ಆಗ್ಬೇಕಲ್ವಾ. ಈಗ ಅಷ್ಟು ವರ್ಷದಿಂದ ಜಿಮ್ನಾಸ್ಟಿಕ್ಸ್ ಎಲ್ಲ ಶುರು ಮಾಡಿ, ಸ್ಟಂಟ್ಸ್ ಎಲ್ಲ ಶುರು ಮಾಡಿ ಎಷ್ಟೋ ವರ್ಷಗಳಿಂದ ಎಫರ್ಟ್ ಹಾಕಿದ್ದೀನಿ. ಇವಾಗ ಅದ್ರದ್ದು ರಿಸಲ್ಟ್ ಇವಾಗ ಕಾಣ್ತಾ ಇದೆ. ಅಷ್ಟು ವರ್ಷದಿಂದ ಪೇಷನ್ಸ್ ಹಾಕಿ ಇವಾಗ ರಿಸಲ್ಟ್ ಕಾಣಿಸ್ತಾ ಇದೆ. ಹೌದು, ಮಂಡ್ಯದಲ್ಲಿ ಹೌಸ್ಫುಲ್ ಆಗಿದೆ. ಅಂದ್ರೆ ಹೆಚ್ಚು ಕಡಿಮೆ ಅಂದ್ರೆ ಫಸ್ಟ್ ಸಿನಿಮಾ ಅಲ್ವಾ, ಫ್ಯಾನ್ ಬೇಸ್ ಇಲ್ಲ, ಬಂದು ಹೆಚ್ಚು 50% ಬಂದಿರೋರೆಲ್ಲ ಗೊತ್ತಿರೋರೆ. ನೆಕ್ಸ್ಟ್ ಇಂದ ಇವತ್ ಫಸ್ಟ್ ಡೇ ವರ್ಡ್ ಆಫ್ ಮೌತ್ ಇಂದ ಖಂಡಿತ ಸಾಟರ್ಡೆ ಸಂಡೇ ಫ್ಯಾನ್ಸ್ ಗಳು ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲಿ ನಾನು 9 to 10 ಅಲ್ಲಿದ್ದೆ, ಮಂಡ್ಯ ಮುಗಿಸ್ಕೊಂಡು ಅಲ್ಲಿಂದ ಜರ್ನಿ ಮಾಡ್ಕೊಂಡು ಇವಾಗ ಇಲ್ಲಿ ಶೋ ಎಂಡ್ ಬಂದಿದ್ದು. ಅಲ್ಲೂ ಅಲ್ಲಿ ಸ್ಟಾರ್ಟಿಂಗ್ ಮಾತಾಡ್ಸ್ಕೊಂಡು ಇಲ್ಲಿಗೆ ಬಂದಿದ್ದು ನಾನು. ನನ್ನ ನೇಟಿವ್ ಊರು ಮಂಡ್ಯ, ಮಂಡ್ಯದವನು. ಅದೇ ಸರ್, ಈ ದಿನದ ರೆಸ್ಪಾನ್ಸ್ ನೋಡ್ಕೊಂಡು ಸಂಡೇ ಪ್ಲಾನ್ ಮಾಡೋಣ ಅಂತ. ನೋಡೋಣ ಹೆಂಗಾಗುತ್ತೆ, ಎಲ್ಲ ಜನ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ರೆಸ್ಪಾನ್ಸು ಚೆನ್ನಾಗಿ ಕೊಟ್ಟರೆ ಎಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರೆಸ್ ಆಗಿ ತೊಗೊಂಡು ಹೋಗ್ತೀವಿ, ಒಂದು ಪ್ರೆಸ್ ಮೀಟು, ಒಂದು ಶೋ ಆ ಥರ.